ಇನ್ನು ಮುಂದಿನ ಸುದ್ದಿ ಹೈಕಮಾಂಡ್ಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗಿದೆ ಹಾಗಾಗಿ ನಾನೇನಾದರೂ ಮಾತನಾಡಿದರೆ ನೋಟಿಸ್ ಕೊಡ್ತಾರೆ ಅಂತ ಬಿ ಕೆ ಹರಿಪ್ರಸಾದ್ ವ್ಯಂಗ್ಯವಾಡಿದ್ದಾರೆ ಇದೇ ವೇಳೆ ಬಿಹಾರದ ಜಾತಿ ಸಮೀಕ್ಷೆ ಬಗ್ಗೆ ಮಾತನಾಡಿ ಜಾತಿ ಸಮೀಕ್ಷೆ ಬಿಡುಗಡೆ ಮಾಡಿರುವ ಸಿಎಂ ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಜಾತಿ ಗಣತಿ ಮೂಲಕ ಜನರಿಗೆ ಹಕ್ಕು ಸಿಗಲಿದೆ ರಾಹುಲ್ ಗಾಂಧಿ ಅವರದ್ದು ಜಾತಿ ಗಣತಿ ಆಗಬೇಕು ಎನ್ನುವ ಆಶೆ ಇತ್ತು ಕರ್ನಾಟಕದಲ್ಲೂ ಸಮೀಕ್ಷೆ ಮಾಡಿದೆ ಅದನ್ನು ಬಹಿರಂಗ ಮಾಡಬೇಕು ತಪ್ಪು ಒಪ್ಪುಗಳು ಏನೇ ಇರಬಹುದು ಅನುಷ್ಠಾನಕ್ಕೆ ಸಾಧ್ಯವಾಗುತ್ತಾ ಇಲ್ವ ಗೊತ್ತಿಲ್ಲ ಸಾರ್ವಜನಿಕರ ಹಣ ಖರ್ಚು ಮಾಡಿದೆ ಅದನ್ನು ಬಹಿರಂಗ ಮಾಡಬೇಕು ಚರ್ಚೆಗೆ ಅವಕಾಶ ನೀಡಬೇಕೆಂದಿದ್ದಾರೆ ರಾಜ್ಯದಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾರೆ ಸರ್ಕಾರವನ್ನು ಕೇಳಬೇಕು ಪಕ್ಷದ ಸದಸ್ಯನಾಗಿ ಬಿಡುಗಡೆ ಬಿಡುಗಡೆ ಮಾಡಬೇಕೆಂಬುದು ನನ್ನ ಆಶಯ ಯಾವುದೇ ಜಾತಿ ಒತ್ತಡ ಇರಲಿ ಮೊದಲು ಬಿಡುಗಡೆ ಮಾಡಬೇಕು ಆಮೇಲೆ ಯಾರಿಗಾರು ಅನ್ಯಾರ ಸರಿ ಮಾಡಬಹುದು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಆಗಿದ್ದಾರೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕಂತಿದ್ದಾರೆ ಹೀಗಾಗಿ ನಾವು ಅವರನ್ನು ಹೇಳಿಕೆಯನ್ನು ಬೆಂಬಲಿಸ್ತೇನೆ ಹರಿಪ್ರಸಾದ್ ಅವರು ನೋಟಿಸ್ ಕೊಡಿ ಏನ್ ಬೇಕಾದ್ರೆ ಕೊಡಿ ಡೋಂಟ್ ಕೇರ್ ತಮ್ಮ ಮನಸ್ಸಲ್ಲಿರುವಂಥ ಅಭಿಲಾಷೆಯನ್ನ ತಮ್ಮ ಸಿದ್ಧಾಂತವನ್ನ ಮಾತಿನ ಮೂಲಕ ಪ್ರತಿಪಾದಿಸ್ತಾರೆ ನನಗೆ ಹೈಕಮಾಂಡ್ ಮೇಲೆ ಲವ್ ಹೈಕಮಾಂಡ್ಗೆ ನನ್ನ ಮೇಲೆ ಲವ್ ಅದಕ್ಕೆ ಅವಾಗ ನೋಟಿಸ್ ಕೊಡ್ತಾರೆ ಅಂತ ಹೇಳೋರೆ ಬಹಿರಂಗವಾಗಿ ಅಥವಾ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೇಲಿಂದ ಮೇಲೆ ವಾಗ್ದಾಳಿಯನ್ನು ನಡೆಸಿದಂಥ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಸಾಕಷ್ಟು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಒಂದು ರೀತಿ ಮುಜುಗರಕ್ಕೆ ಉಂಟಾಗುವಂಥ ಸಂದರ್ಭ ಸನ್ನಿವೇಶ ಬರಬಾರ್ದು ಅಂತ ಹೈಕಮಾಂಡ್ ಕ ಕ್ರಮ ಕೈಗೊಳ್ತಿದ್ದಾರೆ ಅವ್ರು ಮಾತ್ರ ತಮ್ಮ ಮಾತನ್ನು ನಿಲ್ಲಿಸ್ತಾ ಇಲ್ಲ ಈಗ ಜಾತಿ ಗಣತಿ ಕರ್ನಾಟಕದಲ್ಲಿ ಕೂಡ ಆಗಬೇಕು ಅಂತ ಹೇಳಿದ್ದಾರೆ